ಒಂದು ನೂರೊಂದು ನೆನಪು. ಏನಾಗಿತ್ತು ಸರ್, ಏನಾಗಿ ಅವರು ನಮ್ಮಿಂದ ದೂರ ಆಗಿದ್ದು? ಅವರು ಸರ್ ಬೇಸಿಕಲಿ ಅವರ ಬಾಡಿಯ ಹೆಫ್ಟಿನೆಸ್ ಏನಿದೆ ಅದಕ್ಕೆ ಪಾಪ ಅವರು ನಿಜವಾಗ್ಲೂ ಅವ್ರು ಹೀ ಇಸ್ ನಾಟ್ ಅ ರೀಸನ್. ತುಂಬ ಜನ ಅಂತಾರೆ ಯದ್ವಾ ತದ್ವಾ ಬೆಳೆದ ದೇಹ ಹಾಗೂ ಒರಟುತನದಿಂದಾಗಿ ಸಾಕಷ್ಟು ಜನಪ್ರಿಯ ಗಳಿಸಲಾಗದ ನಾಯಕ ನಟರೊಬ್ಬರು ಅಂತ ಒಬ್ಬರು ಬರೆದ್ರು ಪತ್ರಕರ್ತರು. ಇವತ್ತಿಗೂ ನನಗೆ ಆ ಲೈನ್ಸ್ ಮನಸ್ಸಿನಲ್ಲಿದೆ. ಅವರು ಯಾವ ವಿಧದಲ್ಲಿ ಯಾವ ದೃಷ್ಟಿನಲ್ಲಿ ಆ ಮಾತನ್ನು ಬರೆದರೂ ನನಗಂತೂ ಗೊತ್ತಿಲ್ಲ. ಆದರೆ ಯದ್ವಾ ತದ್ವಾ ಬೆಳೆದ ದೇಹ ಹಾಗೂ ಒರಟುತನದಿಂದ ಇವತ್ತಿಗೂ ನನ್ನ ಮನಸ್ಸು 40 ವರ್ಷಗಳ ಹಿಂದೆ ಅವರು ಬರೆದಂಥ ಬರವಣಿಗೆ ನನ್ನ ತಲೆಯಲ್ಲಿ ಕೂತಿರಬೇಕು ಅಂದರೆ ನನ್ನ ಮನಸ್ಸಿಗೆ ಇಷ್ಟು ನೋವಾಗಿರಬೇಕು ಆ ಲೈನ್ಸ್ನು. ಅದೇ ಸೊ ಹೇಳ್ತಾರೆ, ಇನ್ನೇನು ಸ್ಟೇಟ್ಮೆಂಟ್ ಅಲ್ಲಿಂದ ಮುಂದೆ ಇದೆ. ಹಾಗೆ ಯದ್ವಾ ತದ್ವಾ ದೇಹ ಬೆಳೆಯೋದಕ್ಕೆ ಕಾರಣ ಪಾಪ ಹಿ ವಾಸ್ ನಾಟ್ ರೀಸನ್. ಏನೋ ಸಿಕ್ಕಾಪಟ್ಟೆ ತಿಂದುಬಿಟ್ಟು ತಿನ್ನಬಾರದೆಲ್ಲ ತಿಂದು ಹೆಫ್ಟಿ ಆದಂತ ಖಂಡಿತ ಅಲ್ಲ. ಹಿ ವಾಸ್ ಅ ರೆಸ್ಲರ್. ಯು ಶುಡ್ ಮೈಂಡ್ ಹೇಳಿದ್ರಿ ಗರಡಿ ಮನೆಗೆ, ಗರಡಿ ಮನೆಯಲ್ಲಿ ಈ ಈ ನೇಟಿವ್ ರೆಸ್ಲಿಂಗ್ ಎಲ್ಲಿ ಯಾರಿರ್ತಾರೋ ಅವ್ರ ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳದೆ ಹೋದ್ರೆ ಸರ್ ದೇ ಬಿಕಮ್ ಹೆಫ್ಟಿ. ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕಾಮನ್ ಲಾಜಿಕ್, ಕಾಮನ್ ಲಾಜಿಕ್. ಜಿಮ್ ಮಾಡೋನು ಬಿಟ್ಬಿಟ್ಟ ಅಂತಂದರೆ ಹಿ ಬಿಕಮ್ ಶೇಪ್ಲೆಸ್. ಕರೆಕ್ಟ್. ಬಟ್ ಇವ್ರಿಗೇನಾಯಿತು ಅಂದರೆ ಚಂದವಳ್ಳಿಯ ತೋಟದ ಸಮಯದಲ್ಲಿ ಹಿ ವಾಸ್ ಸಪೋಸ್ ಟು ರಿಸೀವ್ ದ ನ್ಯಾಷನಲ್ ಅವಾರ್ಡ್ ಇನ್ ಡೆಲ್ಲಿ. ಪೂನಾದ್ರ ಮುಖಾಂತರ ಇವರ ಕಾರ್ನಲ್ಲಿ ಇವರು ಹೊರಟಿದ್ದಾರೆ. ಆಫ್ಟರ್ ರಿಸೀವಿಂಗ್ ದ್ಯಾಟ್ ಹಿ ವಾಸ್ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಡೆಲ್ಲಿ ಪೂನಾ ಹತ್ರ ದೆ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಓ, ಆ ಆಕ್ಸಿಡೆಂಟ್ ಎಷ್ಟು ಭಯಂಕರವಾದ ಆಕ್ಸಿಡೆಂಟ್ ಅಂದರೆ ಅವತ್ತೇ ಉದಯ್ ಕುಮಾರ್ ಅವರು ಇತಿಹಾಸ ಆಗ್ಬಿಡ್ಬೇಕಾಗಿತ್ತು. ಟಚ್ ವುಡ್, ಆಗಲಿಲ್ಲ. ಪಲ್ಟಿ, 2-3 ಪಲ್ಟಿ ಹೊಡೆದು ಕಾರು ಸುಮಾರು 20 ಅಂಬಾಸಿಡರ್ 20 ಅಡಿ ಕೆಳಗಡೆ ಬಿದ್ದಿದೆ. ಈ ಪೆಟ್ರೋಲಿಂದ ಏನಾಗಿದೆ ಅಂತಂದರೆ ಇದು ಬಂದಂಥ ಹೊಗೆ ಇದು ಮೇಲಕ್ಕೆ ಹೋದಾಗ ಮರದಲ್ಲಿ ಕಟ್ಟಿದ್ದ ಜೇನು ಹುಳುಗಳಿದೆಯಲ್ಲ ಸರ್, ಇವರ ದೇಹ ಪೂರ್ತಿಯಾಗಿ ಬಂದು ಕಚ್ಚಿಬಿಟ್ಟಿದೆ. ಟಸ್, ಹೌದು, ಇವರು ಇವ್ರ ಜೊತೆಯಲ್ಲಿ ಇನ್ನಿಬ್ಬರು. ಟಸ್ ಸೋಲನ್ ಲೈಕ್ ಎನಿಥಿಂಗ್ ಆ್ಯಂಡ್ ಹಿ ವಾಸ್ ಕಾನ್ಷಿಯನ್ಸೇ ಇಲ್ಲದೆ 2 ದಿನ ಪುನಃ ಹಾಸ್ಪಿಟ್ಲಲ್ಲಿ ಬಿದ್ದಿದ್ರು. ಆಗ ಈ ರಿಬ್ ಅಂತ ಇರುತ್ತಲ್ಲ ಸರ್ ಪಕ್ಕೆಲ್ಬು, ರಿಬ್ ಕಟ್ಟಾಗೋಯ್ತು. ಎಷ್ಟು ಏಜ್ ಸರ್ ಅವಾಗ? ಹಿ ವಾಸ್ ಜಸ್ಟ್ ಅರೌಂಡ್ 32 ರಿಬ್ಸ್ ಕಟ್ಟಾಗೋದ ಮೇಲ್ಗಡೆ ಏನಾಯಿತು, ಇವರು ರೆಸ್ಲಿಂಗ್ ಪ್ರಾಕ್ಟೀಸ್ನಲ್ಲಿ ಇರುವಾಗಲೇ ಪ್ರತಿ ಸಲ ಎಕ್ಸರ್ಸೈಸ್ ಮಾಡುವಾಗಲೂ ತುಂಬ ನೋವಾಗುತ್ತೆ. ಎಕ್ಸರ್ಸೈಸ್ ಮಾಡೋಕ್ಕಾಗಲಿಲ್ಲ. ಹಿ ಲೆಫ್ಟ್ ಎಕ್ಸರ್ಸೈಸ್, ಅನ್ಟೈಮ್ಲಿ ಫುಡ್ ಆ್ಯಂಡ್ ವೆರಿ ಇಂಡಿಸಿಪ್ಲಿನ್ ವೇ ಆಫ್ ಹಿಸ್ ಸ್ಲೀಪಿಂಗ್ ಹ್ಯಾಬಿಟ್ಸ್. ಏನಾರು ರಾತ್ರಿ 12:30 ಮಲಗೋದು, ಬೆಳಗ್ಗೆ 9 ಗಂಟೆಗೆ ಹೇಳೋದು, ಎಲ್ಲ ಶೂಟಿಂಗ್ ಇದೆ ಅಂತಂದರೆ ಬೆಳಗ್ಗೆ ರಾತ್ರಿ 12:30 ಮಲಗಿ 3 ಗಂಟೆಗೆ ಇದ್ದು ಸ್ನಾನ ಮಾಡಿ 4:00 ರೆಡಿಯಾಗಿ ಶೂಟಿಂಗ್ ಹೋಗ್ಬೋದು. ಆ್ಯಂಡ್ ಊಟ ಒಂಚೂರು ನಾಲ್ಗೆ ಮೇಲೆ ಯಾಕೆ ಕಂಟ್ರೋಲ್ ಇಲ್ಲ ಅಂತಂದರೆ ರುಚಿಯಾಗಿ ನೀವು ಏನೇ ಮಾಡಿ ಹಾಕಿದ್ರು ತಿನ್ನೋರು ಅಂದರೆ ಸಾತ್ವಿಕವಾದಂಥ ಫುಡ್. ಅದರಲ್ಲೂ ಬ್ರಾಹ್ಮಣ ಊಟ ಲೈಕ್ ನುಚ್ಚಿನುಂಡೆ, ಆಂಬೊಡೆ, ಈ ಚಟ್ನಿ ಮತ್ತು ಈ ಒಬ್ಬಟ್ಟು ಆ ಥರದ್ದೆಲ್ಲ ಅಂತಂದರೆ ತುಂಬ ಪ್ರೀತಿ ಅವ್ರಿಗೆ. ಈ ಕೋಡ್ಬಳೆ, ಚಕ್ಲಿ ಇಂಥವೆಲ್ಲ. ಇದು ರಾತ್ರಿ ಶೂಟಿಂಗ್ ಮುಗಿಸಿ ಬಂದ ಮೇಲೂ 10 ಗಂಟೆ ಮೇಲೆ ಸಾಮಾನ್ಯವಾಗಿ ನಾವು ಯಾರಾದರೂ ಆದರೆ ಅಂತ 10 ಗಂಟೆ ಮೇಲೂ ಟ್ರೈ ಟು ಅವಾಯ್ಡ್ ಎನಿ ಫುಡ್ ವಿಚ್ ಕ್ಯಾನ್ ಬಿ ಡೈಜೆಸ್ಟೆಡ್. ಆಯಿಲ್ ಬಿಡಿ, ಯಾವುದೇ ಫುಡ್ ಆಗಲಿ, ನಾನು ಐ ಆಮ್ ಮೆಡಿಟೇ ಪ್ರಾಕ್ಟೀಸ್. ಆಫ್ಟರ್ 10 ನೋ, ಏನಾದರೂ ಕಾಫಿ ಗೀಫಿ ಕೊಟ್ಬಿಟ್ಟು ಸುಮ್ಮನಾಗ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ತೀವಿ. ಬಟ್ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ 12:30 ಆದರೂ ಕುತ್ಕೊಂಡು ಊಟ ಮಾಡಿ ಮಲ್ಕೋರು. ಅದೇನಾಗುತ್ತೆ, ದೀಸ್ ಮೆನಿ ಥಿಂಗ್ಸ್ ನಿಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ ತಡ್ಕೊಂಡಿರುತ್ತೆ. ವೆನ್ ಒನ್ಸ್ ಇಟ್ ಬಿಕಮ್ಸ್ ಏನೋ ನಿಮ್ಮ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಫ್ಯಾಕ್ಟ್ ಆ್ಯಂಡ್ ಇಟ್ ಬಿಕಮ್ಸ್ ಕೊಲೆಸ್ಟ್ರಲ್ ಆ್ಯಂಡ್ ಅದರಿಂದ ಏನಾಗುತ್ತೆ, ನಿಮ್ಮ ಇದರಲ್ಲಿ ವ್ಯತ್ಯಯ ಆಗುತ್ತೆ. ಇವೆಲ್ಲಕ್ಕೂ ಮೀರಿ ಆತನಲ್ಲಿದ್ದಂಥ ಹತಾಶೆ, ತನ್ನ ಪ್ರತಿಭೆಗೆ ತಕ್ಕನಾದಂಥ ಬೆಲೆ ಸಿಕ್ಕಲಿಲ್ವಲ್ಲ. ಚಂದ್ರವಳ್ಳಿ ತೋಟ, ರಾಮಾಂಜನ ಯುದ್ಧ, ಸತ್ಯ ಹರಿಶ್ಚಂದ್ರ ಮಾಡಿದಂಥ ಉದಯ್ ಕುಮಾರ್ ಅವ್ರನ್ನ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳೋಂಥ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಗೆ ನಿಂತೋಯ್ತಲ್ಲ ಅನ್ನೋದು ಎಂಥ ಮನುಷ್ಯನ ಮನಸ್ಸಿನಲ್ಲಿ ಆಘಾತ ಅದು. ಅದಕ್ಕೆ ತಾನು ಕಾರಣನ, ಬೇರೆಯವ್ರ ಕಾರಣನ, ನನ್ನ ಇಂಡಸ್ಟ್ರಿ ನಡೆಸ್ಕೊಳ್ಳಿಲ್ವ ಹಾಗೆ ಹೀಗೆ ಅಂತ ಯೋಚನೆ ಮಾಡೋದಕ್ಕಿಂತ ಬೇರೆಯವರೇ ಕಾರಣ ಅಂತ ಓಡುತ್ತೆ. ಅದಕ್ಕೆ ಪ್ರತಿ ತಪ್ಪಿಗೂ ಮನುಷ್ಯನ ಮನಸ್ಸು ವಿಲ್ ಗಿವ್ ಎ ರೀಸನ್. ಇಟ್ ಶುಡ್ ಬಿ ಎ ರೀಸನಬಲ್ ರೀಸನ್. ನನ್ನ ತಪ್ಪಿದೆಯಾ, ಅವ್ರ ತಪ್ಪ, ನನ್ನ ತಪ್ಪಿದ್ರೆ ಕರೆಕ್ಟ್ ಮಾಡ್ಕೋಬೇಕು. ಆ ಕರೆಕ್ಟಿಂಗ್ ಕೆಲಸಕ್ಕೆ ಅವ್ರು ಹೋಗಲಿಲ್ಲ. ಅನ್ಫಾರ್ಚುನೇಟ್ಲಿ ಬಂದಿದ್ದನ್ನೆಲ್ಲ ಒಪ್ಪಿಕೊಂಡ್ರು. ಯಾರನ್ನ ನಂಬಬಾರ್ದೋ ಅವ್ರನ್ನೆಲ್ಲ ನಂಬಿದ್ರು. ಹೇಳಿದ ಮಾತುಗಳು ನಂಬುವಂಥದ್ದು ಸ್ವಲ್ಪ ಈ ಹಿತ್ತಾಳೆ ಕಿವಿ ಇದ್ದಾರಲ್ಲ,
ಆ ಥರದ ಮನುಷ್ಯ. ಯಾರಾದರೂ ಕಣ್ಣಲ್ಲಿ ನೀರು ಹಾಕೊಂಬಿಟ್ರೆ ಅದೇ ಸತ್ಯ ಅಂತ ಅಂದ್ಕೊಂಬಿಟ್ಟವರು. ಹೀಗೆಲ್ಲ ಇರುವಾಗ ಅದು ಐ ಶುಡ್ ಕಾಲ್ ಇಟ್ ಇಟ್ ಈಸ್ ಅನ್ಸಿಸ್ಟಮ್ಯಾಟಿಕ್ ನಾನ್ ಹ್ಯಾಬಿಚುವಲ್ ಲೈಫ್ ಸ್ಟೈಲ್ ನಮ್ಮನ್ನು ಅವರಿಂದ ದೂರ ಮಾಡ್ತು. ಇಲ್ಲದಿದ್ದರೆ 52ನೇ ವರ್ಷ ಖಂಡಿತವಾಗಿಯೂ ತೀರ್ಕೊಳ್ಳೋದು. ಆದರೆ ಸಾವಿಗೆ ವಯಸ್ಸಿಲ್ಲ ಅಂತ ಹೇಳಿ ಸರ್, ಯಾವ ಡೇಟ್ ಅದು ಬಂದು 26th December 1985. ನೀವು ಯಾರು ಇದ್ರ ಸರ್ ಮನೆ? ಖಂಡಿತ ಸಾಯಂಕಾಲದವರೆಗೂ ಇದ್ವಿ, ಸಾಯಂಕಾಲದವರೆಗೂ ಇದ್ವಿ. ಇಟ್ ಸೋ ಹ್ಯಾಪನ್ಸ್ ಅದು 25ನೇ ತಾರೀಕು ನನ್ನ ಭಾವಮೈದಿನ, ಅದೇ ಮಹಾಲಕ್ಷ್ಮಿ ಅವರ ತಮ್ಮನ ಮದುವೆ. ಓಕೆ. ಆ ಮದುವೆಗೆ ತಂದೆಯವರು ಬಂದಿದ್ದರು. 2 ಸೆಷನ್ನು 25th 25th 2 ಸೆಷನ್ ಕೊಟ್ಟ. ಅದಕ್ಕೆ 2 ದಿನಕ್ಕೆ ಹಿಂದೆ ತೆಲುಗಿನ ಒಂದು ಸಿನಿಮಾ ಮುಗಿಸ್ಕೊಂಡು ಹೈದರಾಬಾದಿಂದ ಬಂದಿತ್ತು ಶೂಟಿಂಗ್. ಹೌದೌದು. ವೈ ಬಿಕಾಸ್ ಕೊನೆ ದಿನಗಳಲ್ಲಿ ಉದಯ್ ಕುಮಾರ್ ಅವ್ರಿಗೆ ಏನೂ ಕೆಲಸ ಇಲ್ಲದಿದ್ದರೆ ದಿಗ್ಭ್ರಾಂತರಾಗಿದ್ದರು ಅಂತೆಲ್ಲ ಕೆಲವರು ಬರೀತಾರಲ್ಲ, ಅದು ಗೊತ್ತಿರೋರು ಬರೆಯುವಂಥ ಮಾತಲ್ಲ. ಅವ್ರನ್ನ ಹತ್ತಿರದಿಂದ ಗೊತ್ತಿದ್ದು ಆ ಮಾತುಗಳು ಹೇಳಿದ್ರೆ ಅದರಲ್ಲೊಂದು ಅರ್ಥ ಇದೆ. ಯಾಕೆಂದರೆ ಅದಕ್ಕೆ ಕೇವಲ ಕೆಲವೇ ದಿನಗಳ ಹಿಂದಿನವರೆಗೂ ದುಡಿದು ಬಂದಾರೆ. ಅವರ ಕೊನೆ 2-3 ವರ್ಷಗಳ ಮೇಜರ್ ಫೀಡಿಂಗ್ ಇಸ್ ಫ್ರಮ್ ತೆಲುಗು ಇಂಡಸ್ಟ್ರಿ. ಅಲ್ಲಿ ಸೂಪರ್ ಹಿಟ್ ಸಿನಿಮಾಸ್ ಕೊಟ್ಟರು, ಮಗಮಹಾರಾಜು, ಮಹಾನಗರಂಲೋ ಮಾಯಗಾಡು, ಚಟಾಲ್ ಸರ್ದಿದ್ದಲ್ಲಿ, ಅಗ್ನಿಗುಂಡಂ, ಎಲ್ಲ ಥರಲ್ಲೂ ಚಿರಂಜೀವಿಯವರ ಜೊತೆಯಲ್ಲೂ ಮೇಜರ್ ಕ್ಯಾರೆಕ್ಟರ್, ಭಾರ್ಯಾಮಣಿ, ಆಮೇಲೆ ವಿಷಕನ್ಯ, ಯಾರು ಎಂತೆಂಥ ಸಿನಿಮಾಗಳು ಮಾಡಿದ್ರು ಸರ್ ಅವರು. ಹಿ ಡಿಡ್ ವೆರಿ ಗುಡ್ ಸಿನಿಮಾಸ್ ಆ್ಯಂಡ್ ಹಿ ಫೌಂಡ್ ವೆರಿ ಗುಡ್ ರೆಮ್ಯುನರೇಷನ್ ಇನ್ ತೆಲುಗು ಇಂಡಸ್ಟ್ರಿ ಬೇಸಿಕಲಿ. ಆ್ಯಂಡ್ ದಟ್ ವಾಸ್ ಈಸ್ ದಟ್ಸ್ ಹೌ ಹಿ ವಾಸ್ ಏಬಲ್ ಟು ಲೀಡ್ ಅ ವೆರಿ ವೆರಿ ಗುಡ್ ಲೈಫ್. ಓಕೆ. ಆರ್ಥಿಕವಾಗಿ ತೀರಾ ಕಷ್ಟದಲ್ಲಿದ್ದು ಕೆಲವರೆಲ್ಲ ಅವರು ತುಂಬ ಪರದಾಡ್ತಾ ಇರು ಸಾಲುಗಳು ಸರ್, ಇವೆಲ್ಲ ಕೆಲವೆಲ್ಲ ಕಪೋಲ ಕಲ್ಪಿತಗಳು. ಸೊ ಶೂಟಿಂಗ್ ಮುಗಿಸ್ಕೊಂಡ್ಬಂದ್ರೆ ನಿಮ್ಮ ಬಾಮೈದನ ಮದುವೆನೂ ಮುಗಿಸಿ? ಮದುವೆ ಅಟೆಂಡ್ ಮಾಡಿದ್ರು. ಅಟೆಂಡ್ ಮಾಡಿಬಿಟ್ಟು ನಾವು ಇದ್ರ ದಿನ ಬೀಗರ ಅವತರಣದ ದಿನ ಮಧ್ಯಾಹ್ನ ಇನ್ಸ್ಟಿಟ್ಯೂಟ್ನಲ್ಲಿ ಹೋಗಿ ನಾನು, ಅಮ್ಮ, ನಮ್ಮ ಮಹಾಲಕ್ಷ್ಮಿ, ನನಗಾಗ ಮಗಳು ಪಲ್ಲವಿ ಅಂತ, ದೊಡ್ಡವರು ಮಗಳ ದೊಡ್ಡವಳು ಮಗಳು ಪಲ್ಲವಿ, ಅನುರಾಗ್ ಕಲಾ ಗುರುಕುಲ್ ಅಂತ, ಶಿ ಈಸ್ ಅ ಕೊರಿಯೋಗ್ರಾಫರ್, ವೆರಿ ನೈಸ್, ಶಿ ಈಸ್ ಅ ಡಿಸೈಪಲ್ ಆಫ್ ಡಾಕ್ಟರ್ ಮಾಯಾ ರಾವ್ ಇನ್ ಭರತನಾಟ್ಯಂ, ಶಿ ಡಿಡ್ ಹರ್ ಮಾಸ್ಟರ್ಸ್ ಇನ್ ಭರತನಾಟ್ಯಂ, ಆ್ಯಂಡ್ ನೌ ದಟ್ ಶಿ ಈಸ್ ಅಟೆಂಪ್ಟಿಂಗ್ ಫಾರ್ ಅ ಡಾಕ್ಟರೇಟ್ ಇನ್ ಭರತನಾಟ್ಯಂ. ಎಲ್ಲಿದ್ದಾರೆ ಸರ್? ಬ್ಯಾಂಗ್ಳೂರಲ್ಲೇ. ಬ್ಯಾಂಗ್ಳೂರಲ್ಲೇ. ಅಂದ್ ಉದಯ್ ಗುರುಚರಣ್ ಈಸ್ ಮೈ ಸನ್. ಓಕೆ. ಹೀ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ದ ಮೀಡಿಯಾ ಆ್ಯಂಡ್ ಹೀಸ್ ವೆರಿ ಕಂಫರ್ಟಬಲ್ ವಿತ್ ಹೀಸ್ ಲೈಫ್ ಸ್ಟೈಲ್. ಆ್ಯಂಡ್ ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ವಾಟ್ ಐ ಹ್ಯಾವ್ ಲರ್ನ್ಡ್ ಈಸ್ ದಟ್ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ತಂದೆ ತಾಯಿಗಳಾಗಿ ಮಾಡಬೇಕಾದ ನನ್ನ ಕರ್ತವ್ಯ. ಪರ್ಫೆಕ್ಟ್. ಇದು ಹೇಗೆ ಅಂದರೆ ಅವರ ಸೊಂಟಕ್ಕೆ ಉದ್ದಕ್ಕೆ ಹಗ್ಗ ಕಟ್ಟಿ ಅವ್ರನ್ನ ನೀರಿನಲ್ಲಿ ದಬ್ಬಿ ಬಿಟ್ಬಿಡ್ಬೇಕು, ಮೂಗಿನವ್ರಿಗೂ ಮುಳುಗೋಗ್ತಾರೆ ಅಂತ ಅನ್ನೋರಿಗೂ ಈಜಕ್ಕೆ ಬಿಡಬೇಕು, ಮುಳುಗೋಗ್ತಾರೆ ಅಂತ ಗೊತ್ತಾಗ ಒಂದು ಸ್ವಲ್ಪ ಮೇಲೆ ಕೇಳ್ಕೊಂಡು ಉಸಿರಾಡಕ್ಕೆ ಬಿಡಬೇಕು ಅಂತ ನನ್ನ. ಕರೆಕ್ಟ್ ಸರ್. ಆಮೇಲೆ ನೀವು ಸೊ ಅಷ್ಟೊತ್ತಿಗಾಗಲೇ ನನ್ನ ಮಗಳು ಪಲ್ಲವಿ, ಶಿ ವಾಸ್ 2.5 ಇಯರ್ಸ್, ಅವಳು 82 March 8th ಬಾರ್ನ್, 82 to 83, 84, 85, 2.5 ವರ್ಷ ಅಷ್ಟೊತ್ತಿಗೆ December 25th ಅವಳನ್ನು ಟೇಬಲ್ ಮೇಲೆ ಕೂಡಿಸ್ಕೊಂಡು ಊಟ ಎಲ್ಲ ಮಾಡಿ ತಂದೆಯವರು 3.25 to 4 ಗಂಟೆವರೆಗೂ ಇದ್ದು, ನಂತರ ನಾನು ಹರಿಕೋಡೆ ಅವರಿಗೆ ಪಾಠ ಮಾಡೋಕ್ಕೆ ಹೋಗಬೇಕು, ಕನ್ನಡದ ಪಾಠ ಮಾಡ್ತಾ ಇದ್ದೀನಿ ಅವರಿಗೆ. ಉದಯ್ ಕುಮಾರ್ ಹೌದು. ಓಕೆ. ಹರಿಕೋಡೆಯವರ ಹತ್ರ ಅವರು ತಂದೆಯವ್ರನ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ಗುರುಗಳ ಸ್ಥಾನದಲ್ಲಿ ಇಟ್ಟಿದ್ದರು, ನಮ್ಮ ಗುರುಗಳು ನಮ್ಮ ಗುರುಗಳು ಅಂತ. ಅವ್ರು ಇರೋವರೆಗೂ ನಮಗೂ ಅಷ್ಟೇ ಮರ್ಯಾದೆ ಕೊಟ್ಟರು. ಓಕೆ. ಹೀ ಈಸ್ ಲೈಕ್ ಎ ಗಾಡ್. ಓಕೆ. ಸೊ ಅವ್ರ ಮನೆಗೆ ಪಾಠಕ್ಕೆ ಹೋಗಬೇಕು ಅಂದಂದು, ಸರಿಯಪ್ಪ ಅಂದ, ನಮಗೆ ಆ ಕಾರ್ ತರಿಸ್ತೀನಿ ಇರು ಒಂದು ನಿಮಿಷ ಅಲ್ಲಿಂದ ತರಿಸ್ತೀನಿ ಅಂತಂದರು. ಆಮೇಲೆ ಫೋನ್ ಮಾಡಿದ್ರು, ಇವಾಗಿನ ಹಾಗೆ ಮೊಬೈಲ್ ಗಿಬೆಲ್ಲ ಆ ಥರ ಏನಿಲ್ಲ ಮನೆಗೆ, ಆವಾಗಿನ್ನೂ ಟೆಲಿಫೋನ್ ಕೂಡ ಬಂದಿರಲಿಲ್ಲ, ಯಾರು ಸಹಾಯಕರನ್ನು ಕರೆಸಿ ಕಾರ್ ಬರ್ತಾಯಿದೆ ನೋಡೋದು, ಇನ್ನು ಗಂಟೆ ಹೊತ್ತಾಗುತ್ತೆ ಅಂತ. ಸರಿ ಅಂತ ನಾವು ನಾವು ಹೊರಟುಬಿಡ್ತೀವಿ ಅಂತೇಳಿ ನಾನು, ಅಮ್ಮ, ಮಹಾಲಕ್ಷ್ಮಿ ಮತ್ತು ಪಲ್ಲವಿ ಇಬ್ಬರು ಅವರೇ ಗೇಟ್ವರೆಗೂ ಬಂದರು. ಇವಾಸ್ ಬಿಳಿ ಪಂಚೆ ಅಂದರು, ತೋಳಿಲ್ದಿರೋಂಥ ಬನಿಯನು, ಆ ವಿಭೂತಿ, ಕುಂಕುಮ, ರುದ್ರಾಕ್ಷಿ, ಏನು ಕಳೆಯಿಂದ ಇದ್ದರು ಸರ್, ದೇವರಿದ್ದಂಗೆ ಇದ್ದರು. ಗೇಟ್ವರೆಗೂ ಬಂದರು. ಇದು ಐ ಆಮ್ ಟಾಕಿಂಗ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಪುರಂ ಡಯಾಗ್ನಲ್ ರಸ್ತೆಯ ಡಾಕ್ಟರ್ ಅನಾಕೂರ ರಸ್ತೆಯಲ್ಲಿದ್ದಂಥ ಉದಯ ಕಲಾನಿಕೇತನದಲ್ಲಿ ಇದ್ದಿದ್ದು. ಅದು ಅರಸೋರಿಜಿ ಚೌಲ್ಟ್ರಿ ಇಸ್ ಓನ್ಲಿ ಅವೆನ್ಯೂ, ಒಂದು ರೋಡು ಈ ಕಡೆಗೆ. ಗೇಟ್ ಹತ್ರ ಹಿಂಗೆ ಇಟ್ಕೊಂಡಿದ್ರು, ಯಾರೋ ಒಂದು ಬರ್ಬರ್ವ ಅಂತ ಆಟೋದವ್ರನ್ನ ಕರೆದ್ರು. ಹಾಂ ಏನಣ್ಣ ಅಂದ, ಇವ್ರನ್ನ ಕರ್ಕೊಂಡು ಕಳಿಸ್ಬಿಡಿದಲ್ಲಿ ಬಿಟ್ಬಿಡು ಅಂತ. ಹಾಂ ಆಗಲಿ ಸರಿ ಅಣ್ಣ, ನಾನು ಹಿಂಗೆ ಹೋದ ಪರವಾಗಿಲ್ಲ, ನಾನು ಬಿಟ್ಬಿಟ್ಟು ನೀನು ಹೋಗು ಅಂತ. ಸೊ ಯೂ ಟರ್ನ್ ತಗೊಂಡ, ನಾವು 4 ಜನ ಕೂತ್ಕೊಂಡು, ನನ್ನ ಮಗಳು ತಾತನ ಟಾಟಾ ಮಾಡ್ತೀನಿ ಟಾಟಾ ಮಾಡ್ತೀನಿ ಅಂತ, ನಾನು ತಾತ ಅನ್ನೋಳು, ಟಾಟಾ ಮಾಡ್ತೀನಿ ಅಂತ ನಾವು ಹಿಂಗೆ ಹೋದ. ಆ ಹೇಳಿದ್ರು, ಹುಷಾರು ಮಗುನ ತುಂಬ ಹೊರಗಡೆ
ತೋರಿಸ್ಬೇಡ, ಟ್ರಾಫಿಕ್ ಎಲ್ಲ ಇದೆ ಅಂತ ಹೇಳಿ ಕೂಗಿದ್ದೆ. ಆಮೇಲೆ ಹೋಗೋದಾಣ ಅಂತ, ಸರಿ ನೀವು ಹೊರಡಪ್ಪ ಅಂತ ಹೊರಟು. ಇಟ್ ವಾಸ್ ಅರೌಂಡ್ 5 o'clock ಇನ್ ಈವ್ನಿಂಗ್. ನಾವು ಇಲ್ಲಿಗೆ ಆನೆಕಲ್ಗೆ ವಾಪಸ್ ಬಂದೆ, ಬಿಕಾಸ್ ಇಲ್ಲಿನ ಮದುವೆಯ ಜವಾಬ್ದಾರಿಗಳು ಆ ದಿಬ್ಬಣ ಎಲ್ಲ ಮಾರನೇ ದಿನ ಬರುವಂಥದ್ದಿತ್ತು. ಅಟ್ ಅಬೌಟ್ 2 o'clock ಇನ್ ದ ಮಿಡ್ ನೈಟ್. ಆಗೆಲ್ಲ ನಮಗೆ ಏನು ಕಮ್ಯುನಿಕೇಷನ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಪೊಲೀಸ್ ಸ್ಟೇಷನಿಗೆ ಫೋನ್ ಬಂತು, ಆ ಥರ ಉದಯ್ ಕುಮಾರ್ ಅವರು ತೀರ್ಕೊಂಡಿದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳಬೇಡಿ, ಉದಯ್ ಕುಮಾರ್ ಸೀರಿಯಸ್ ಅಂತ ಹೇಳಿ ಸಾಕು ಅಂತ ಸಂಬಂಧ ಹಾಸ್ಕಿವ್. ಅಲ್ಲಿಂದ ಒಬ್ಬ ಪಿ ಸಿ ಬಂದ, ನಮ್ಮ ಮನೆಗೆ ಹೋಗಿದ್ದಾನೆ. ನಮ್ಮ ಮನೆಯಲ್ಲಿ ಒಬ್ಬ ಕೇರ್ಟೇಕರ್ನ ಇಲ್ಲಿಟ್ಟಿದ್ವಿ, ಅವನ ಜೊತೆಯಲ್ಲಿ ಇಲ್ಲಿ ಬಂದಿದ್ದಾರ. ಬೆಳಗಿನ ಜಾವ 3 ಗಂಟೆ ಆಗಿಬಿಟ್ಟಿತ್ತು. ಬಂದು ಬಾಗಿಲು ತಟ್ಟಿದ್ರು ಪೊಲೀಸ್ನವ್ರು. ಅಷ್ಟೊತ್ತಿಗೆ ಆಯಿಂದ ಒಂದು ಇದೇ ಅಣ್ಣನಿಗೆ ತುಂಬ ಸೀರಿಯಸ್ ಅಂತೆ ಹಾಸ್ಪಿಟ್ಲಲ್ಲಿ. ಅರೆ ರೇ, ಹೇಗೆ ಸೀರಿಯಸ್ ಆಗೋಕ್ಕೆ ಸಾಧ್ಯ? ಸಾಯಂಕಾಲ 5 ಗಂಟೆ ಇವರ್ ಸ್ಪೆಲ್ ಬೌಂಡ್ ಅಂದರೆ ನಮಗೆ ಮಾತು ಹೊಡೆದೇ ಅಷ್ಟು ದಿಗ್ಭ್ರಮೆ. ಆ್ಯಂಡ್ ಅಮ್ಮನಿಗೆ ಹೇಳಬೇಕು ಹೆಂಗೆ ಹೇಳೋದು, ಸರಿ ಹೊರಡೋಣ ಅಂತ ಹೊರಟ್ವಿ. ಒಂದು ಇರಾನಿಕಲ್ ಏನಂತಂದರೆ, ಮನೆಯಿಂದ ಹೊರಡುವಾಗ ಎಷ್ಟೊತ್ತೇ ಆಗಲಿ ಕುಂಕುಮ ತೊಗೊಂಡು ಹೋಗಬೇಕು ಅನ್ನೋದಂತು. ನಮ್ಮ ಅತ್ತೆಯವರು ಅಮ್ಮನಿಗೆ ಕುಂಕುಮ ಕೊಟ್ರು. ಏನು ಆ ಮೆಸೆಂಜರ್ ಈಗಾಗಲೇ ಗೊತ್ತಾಗೋಗಿದೆ, ಸರ್ ಉದಯ್ ಕುಮಾರ್ ಇಸ್ ನೋ ಮೋರ್ ಅಂತ. ಮೆಸೆಂಜರ್ ಯಾರೂ ಅಲ್ಲ, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ. ಅವನು ಪಳಕ್ಕಂತ ಕಣ್ಣಲ್ಲಿ ನೀರು ಹಾಕೊಂಬಿಟ್ಟು ಅವನಿಗೆ ಗೊತ್ತಾಗ್ತದೆ, ಕಣ್ಣೆದುರುಗಡೆ ನಡೀತಾ ಇದೆ ಸರ್ ಸ್ಟೋರಿ. ಅಲ್ಲಿ ಅವ್ರು ತೀರ್ಕೊಂಡಿದ್ದಾರೆ, ಇವರು ಈ ಅಮ್ಮ ಹಿಂಗೆ ಹಿಡಿದಾರೆ, ಈ ಅಮ್ಮ ಕುಂಕುಮ ಇಟ್ಕೊಂಡ್ರು ನಮ್ಮಮ್ಮ. ಒಂದು 5 ಗಂಟೆಗೂ 5 ಕಾಲ್ಗೂ ನಮಗೆ ಇಲ್ಲಿ ಫಸ್ಟ್ ಬಸ್ ಇದ್ದಿದ್ದು ಹೊರಟ್ವಿ. ಒಂದು 6:30 ಅಷ್ಟೊತ್ತಿಗೆ ತಲುಪಿದ್ವಿ, 6:30 6:30 ಮಿನಾರ್ ಸರ್ಕಲ್. ಅಲ್ಲಿಂದ ವಿ ಟುಕ್ ಅನ್ ಆಟೋ, ವಿ ವೆಂಟ್ ಟು ಉದಯ್ ಕಲಾನಿಕೇತನ್ ವಿಶ್ವೇಶ್ವರಪುರದಲ್ಲಿ. ಕುಟ್ಸಿ ಸೋಫಾ ಮೇಲೆ ಮಲಗಿದ್ರು. ಅವ್ರ ಮೈ ಮೇಲಿದ್ದಿದ್ದು ಶಾಲು ಕೆಂಪು ನೀರಾಜನ ಅಂತಾರೆ, ಅಂದರೆ ಈ ಮಠಮಾನ್ಯಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಹೊಚ್ಚುವಂಥದ್ದು, ಇಷ್ಟಿಷ್ಟಗಳ ಪ್ರಿಂಟ್ಸ್ ಇದ್ದಂಥದ್ದು. ಇವತ್ತಿಗೂ ನನ್ನ ಕಣ್ಣಲ್ಲಿ ದಟ್ ಶಾಟ್ ಈಸ್ ಸ್ಟಿಲ್ ಅವೈಲಬಲ್, ದಟ್ ಸ್ಟಿಲ್ ಈಸ್ ಸ್ಟಿಲ್ ಅವೈಲಬಲ್. ಇರಾನಿಕಲ್ ಸ್ಟೇಟ್ಮೆಂಟ್ ಏನಂದರೆ, ಸರ್ ವಿಧಿ ಅನ್ನೋದು ವಿಧಿಯಾಟವೇನು ಬಲ್ಲವರು ಯಾರು, ಮುಂದೇನು ಇದೆಯೋ ಹೇಳುವವರು ಯಾರು. 5 ಗಂಟೆಯ 4:15 ಗಂಟೆಯಲ್ಲಿ ಒಂದು ತಮಾಷೆ ಮಾಡಿದ್ವಿ ನಾವು 3-4 ಜನ, ನಾನು, ನಮ್ಮ ಮಹಾಲಕ್ಷ್ಮಿ, ನಮ್ಮ ಪಲ್ಲವಿ ಇಲ್ಲ, ನಮ್ಮಪ್ಪ ಆ ಇದ್ರ ಮೇಲುಗಡೆ ಅವ್ರು ಕೂತ್ಕೊಳ್ತಾರೆ ಚೇರ್ ಮೇಲುಗಡೆ ಈ ಶಾಲು ಹಾಕಿದ್ರು. ಅದಕ್ಕೆ ಹಿಂದಿನ ದಿನ ಸಾಯಂಕಾಲ ಒಂದು ಫಂಕ್ಷನ್ನಲ್ಲಿ ಅವರಿಗೆ ಯಾರು ಫೆಲಿಸಿಟೇಟ್ ಮಾಡಿದ್ದಾರೆ, ಹೊದಿಸಿದ್ದಾರೆ. ಕೆಂಪುದು ನೀರಾಜಿ ಅಂದರೆ ರೇಷ್ಮೆಯ ಅತ್ಯಂತ ಶುಭ್ರವಾದಂಥ ರೇಷ್ಮೆ, ಇಷ್ಟಿಷ್ಟು ದೊಡ್ಡದ್ದು ಗೋಲ್ಡ್ದು ಇದು ಬರುವಂಥ ಡಿಸೈನ್ ಮಾಡಿರೋಂಥದ್ದು. ಅದು ನಿನ್ನೆ ಇಂಥ ಕಡೆ ಸನ್ಮಾನ ಆಯಿತು ಅಂದರು. ನಾನು ತಮಾಷೆ ಮಾಡೋದಕ್ಕೆ ಆ ಶಾಲನ್ನ ತಗೊಂಡು, ಕಲಾಕೇಸರಿ ಉದಯ್ ಕುಮಾರ್ ಅವರು ಅತ್ಯಂತ ಪ್ರಸಿದ್ಧರು ಮತ್ತು ವಿಶ್ವವಿಖ್ಯಾತವಾದಂತಹ ನಟರೂ ಆಗಿರುವಂತಹ ಅವರಿಗೆ ಇದು ನಾವು ಸನ್ಮಾನ ಮಾಡುತ್ತಿದ್ದೇವೆ ಅಂತ ನಾನು ಅವ್ರಿಗೆ ಓದಿದ್ದೆ. ಸರ್ ಇವರೆಲ್ಲರೂ ಚಪ್ಪಾಳೆ ಆಗ್ತಿದ್ದರು. ವಿದಿನ್ ಅನದರ್ 8 hours ಐ ಹ್ಯಾವ್ ಸೀನ್ ಮೈ ಫಾದರ್ ವಿತ್ ದ ಸೇಮ್ ಶಾಲ್, ಅದೇ ಶಾಲು 52. ಬಹಳ ದೊಡ್ಡ ಆಘಾತ. ತಂದೆ ಬದುಕಿರೋವ್ರಿಗೂ ಅವನು ಏನು ಕೊಡ್ತಾನೆ, ಅವನಿಂದ ನಾವು ಏನು ಪಡ್ಕೊಳ್ತೀವಿ ಅನ್ನೋದು ಎಲ್ಲಕ್ಕಿಂತಲೂ ಮೀರಿ, ತಂದೆ ಅನ್ನೋನು ಒಬ್ಬ ಇದಾನೆ ಅನ್ನೋದೇ ಮಕ್ಕಳಿಗೆ ಭಾಳ ದೊಡ್ಡ ಸಪೋರ್ಟ್ ಅಲ್ವಾ, ಭಾಳ ದೊಡ್ಡ ಸಪೋರ್ಟ್. ಅವ್ರು ನಿನ್ನ ಮಾತಾಡ್ಸೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಅವ್ರು ನಮ್ಮ ಹತ್ರ ಮಾತಾಡಲ್ಲ, ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಪಂಚಭೂತಗಳಲ್ಲಿ ಲೀನ ಆಗ್ಬಿಡ್ತಾರೆ. ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳಾಗಿ ಹುಟ್ಟಬಾರ್ದು, ಗಂಡು ಮಕ್ಕಳಾಗಿ ಹುಟ್ಟಬಾರ್ದು ಸರ್. ಹೆಣ್ಮಕ್ಳು ಬಾಗಿಲಲ್ಲೇ ನಿಂತ್ಕೊಂಡು ಬಿಡ್ತಾರೆ, ಗಂಡು
ಸ್ಪರ್ಶ ಮಾಡಿದೆ.